ಮಧುಮೇಹ ಸಮಸ್ಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಚೈತ್ರ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನ ನಡೆಸಬೇಕು ಅಂದ್ರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಇವತ್ತು ನಾವು ಈ ಡಯಾಬಿಟಿಸ್ ಅನ್ನುವಂತಹ ವಿಚಾರವಾಗಿ ಮಾತಾಡ್ತಾ ಇರುವಂತದ್ದು. ಹಿಂದೆ ಕೂಡ ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಡಯಾಬಿಟಿಸ್ ಅಂದ್ರೆ ಏನು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಯಾಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು, ಹಾಗೆ ನಮ್ಮ ಜೀವನ ಶೈಲಿ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಿಕೊಂಡಾಗ ಮಾತ್ರ ಈ ಡಯಾಬಿಟಿಸ್ಗೆ ಒಂದು ಮುಕ್ತಿಯನ್ನ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಎಸ್, ಇವತ್ತಿನ ನಾವು ಸಂಚಿಕೆಯಲ್ಲಿ ಈ ಡಯಾಬಿಟಿಸ್ ಅನ್ನುವಂಥದ್ದು ಇತರ ಕಾಯಿಲೆಗಳಿಗೂ ಕೂಡ ಕಾರಣ ಆಗುತ್ತೆ ಅನ್ನುವಂಥದ್ದು, ಏನೆಲ್ಲ ಕಾಯಿಲೆಗಳು ಡಯಾಬಿಟಿಸ್ನಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡಲಿಕ್ಕಿದ್ದೇವೆ. ಎಸ್, ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಡಯಾಬಿಟಿಸ್ ಅಂತ ಹೇಳಿದ್ರೆ ಏನು, ಮತ್ತೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು, ಹಾಗೆಯೇ ಅದನ್ನ ಯಾವ ರೀತಿ ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ, ಹೀಗ ಮಾಡಿದಾಗ ಮಾತ್ರ ಕೆಲವೊಂದಿಷ್ಟು ಡಯಾಬಿಟಿಸ್ ಅನ್ನ ಬರೋದನ್ನ ನಾವು ಕಂಟ್ರೋಲ್ ಮಾಡಬಹುದು ಅನ್ನುವಂಥದ್ದು. ಹಾಗೆಯೇ ಡಾಕ್ಟರ್ ಮೋಹನ್ ಡಯಾಬಿಟಿಸ್ ಸ್ಪೆಷಾಲಿಟಿ ಸೆಂಟರ್ನ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹಿಂದೆ ಸಾಕಷ್ಟು ರೀತಿಯ ಈ ಒಂದು ವಿಚಾರಗಳನ್ನ ಅವರು ಮಾತಾಡಿದ್ರು. ಅದೇ ರೀತಿ ಇದೀಗ ಡಯಾಬಿಟಿಸ್ನಿಂದ ಏನೇನು ಬೇರೆ ಬೇರೆ ಕಾಯಿಲೆಗಳು ಕೂಡ ಈ ಡಯಾಬಿಟಿಸ್ನಿಂದ ಬರುವಂಥದ್ದು, ಅದು ಯಾವ ರೀತಿ ಎಲ್ಲ ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ಮೋಹನ್ ಡಯಾಬಿಟಿಸ್ ಸ್ಪೆಷಾಲಿಟಿ ಸೆಂಟರ್ನ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಡಯಾಬಿಟಿಸ್ ತಜ್ಞರು ಕೂಡ ಹೌದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನೀವು ಈ ಹಿಂದೆ ಮಾತಾಡಿದ್ರಿ ಅಂದ್ರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಡಯಾಬಿಟಿಸ್ ಅಂದ್ರೆ ಏನು, ಮತ್ತೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು, ಮತ್ತೆ ಇದಕ್ಕೆ ಸಾಕಷ್ಟು ರೀತಿಯ ರೀಸನ್ಗಳು ಮತ್ತೆ ಕಾರಣಗಳುಂಟು, ಹಾಗೆ ನಮ್ಮ ಜೀವನ ಶೈಲಿ ಕೂಡ ಇದಕ್ಕೆ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಕೂಡ, ಮತ್ತೆ ನಾವು ಇತರ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಡಯಾಬಿಟಿಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ, ಅದಕ್ಕೆಲ್ಲ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ಆ ಕಾರಣದಿಂದಾಗಿ ಬರ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಡಾಕ್ಟರ್, ಈಗ ಈ ಕಣ್ಣಿನ ಒಂದು ಸಮಸ್ಯೆಗಳೆಲ್ಲವೂ ಕೂಡ ಕಂಡು ಬರುತ್ತೆ ಅನ್ನುವಂಥದ್ದು ಈ ಡಯಾಬಿಟಿಸ್ನಿಂದ, ಅವಾಗ ಏನೆಲ್ಲ ಸಮಸ್ಯೆಗಳಾಗ್ತದೆ ಅಂತ ಇದರಲ್ಲಿ? ನಿಜ, ಡಯಾಬಿಟಿಸ್ ಬಂದಾಗ ನಾನು ಹೇಳಿದಾಗೆ ನಮ್ಮ ರಕ್ತನಾಳದಲ್ಲಿರುವಂಥ ಶುಗರ್ ಪ್ರಮಾಣ ಅಧಿಕವಾಗಿ ಅಗತ್ಯಕ್ಕಿಂತ ಜಾಸ್ತಿ ಇದ್ದಾಗ, ನಾನು ಮೊದಲು ಹೇಳಿದಾಗೆ ರಕ್ತನಾಳಗಳ ಒಳಗಿನ ಎಲ್ಲ ಪದರಗಳಿಗೆ ಅದು ಪೆಟ್ಟು ಮಾಡ್ತದೆ, ಅದು ಕ್ಯಾಂಜಿಯೋಪತಿ ಅಂತ ಹೇಳ್ತಾರೆ. ಸೊ ಈ ರಕ್ತನಾಳಗಳ ಒಳಗಿನ ಪದರದಲ್ಲಿ ಪೆಟ್ಟಾದಾಗ ಅದು ಅದರದ ಎಲ್ಲ ರೀತಿಯ ತೊಂದರೆಗಳನ್ನ ಅದು ಮಾಡ್ತದೆ. ಈಗ ಕಣ್ಣಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಣ್ಣು ನೀವು ಚಿತ್ರದಲ್ಲಿ ನೋಡಿದ ಹಾಗೆ ನಮ್ಮ ಕಣ್ಣು ಹೇಳೋದು ಒಂದು ಕ್ಯಾಮ್ರಾ ಇದ್ದಾಗೆ, ನೀವು ನಿಮಗೆ ಗೊತ್ತಿರ್ತದೆ ಕ್ಯಾಮ್ರಾ, ನಾವು ಹಳೆ ಕಾಲದಲ್ಲಿ ನೋಡ್ತಿದ್ದೇವೆ, ನಮಗೆ ಕಣ್ಣಿಗೆ ಹಳೆ ಕಾಲದಲ್ಲಿ ಇರೋ ಕ್ಯಾಮ್ರಾಕ್ಕೆ ಒಂದು ಲೆನ್ಸ್ ಇರ್ತಿತ್ತು, ಒಂದು ಫಿಲ್ಮ್ ಇರ್ತಿತ್ತು ಅಲ್ವಾ. ಈ ಲೆನ್ಸ್ ಹೇಳದ್ದು ನಮ್ಮ ಕಣ್ಣಿನ ಲೆನ್ಸ್. ಈಗ ನೀವು ಕೇಳ್ತೀರಿ ಪೊರೆ ಆಪರೇಷನ್ ಆಗಿ ನನಗೆ ಪೊರೆ ಲೆನ್ಸ್ ಬೇರೆ ಹಾಕಿದ್ರು ಅಂತ ಕೇಳ್ತೀರಿ ಅಲ್ವಾ. ಈ ಲೆನ್ಸ್ ಹೇಳೋದು ನಮ್ಮ ಕಣ್ಣಿನ ಕ್ಯಾಮ್ರಾ ಲೆನ್ಸ್ ಇದ್ದಾಗೆ, ಅದರ ಮೂಲಕ ಬೆಳಕು ಹಾದು ಹೋಗ್ತದೆ, ಅದು ಬೀಳುದು ಒಂದು ಪದರ ಒಳಗಿನ. ಈ ಹೇಗೆ ನಮಗೆ ಕ್ಯಾಮ್ರಾಗೆ ಫಿಲ್ಮ್ ಇರ್ತದೆ, ಹಾಗೆ ನಮ್ಮ ಕಣ್ಣಲ್ಲೂ ಒಂದು ಫಿಲ್ಮ್ ಇದೆ ನಮ್ಮ ಕಣ್ಣಿನ ಒಳಭಾಗದಲ್ಲಿ, ಅದು ನಮಗೆ ಲೈಟ್ ಹಾಕಿ ನಾವು ನೋಡ್ಬೇಕಾಗ್ತದೆ. ಈ ಒಳಭಾಗದಲ್ಲಿರುವಂತಹ ಪದರಕ್ಕೆ ನಾವೇನ್ ಹೇಳ್ತೇವೆ, ರೆಟಿನಾ ಅಂತ ಹೇಳ್ತಾರೆ. ಆಯ್ತಾ, ಈ ರೆಟಿನಾದ ಮೇಲೆ ಬೆಳಕು ಬಿದ್ದಾಗ ಅದು ಸಂಜ್ಞೆಗಳಾಗಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಆಗಿ ನಮ್ಮ ಬ್ರೈನ್ಗೆ ರವಾನೆ ಆಗಿ ಅಲ್ಲಿ ಬ್ರೈನಲ್ಲಿ ಅದು ಗೊತ್ತಾಗ್ತದೆ, ಹಾ ಇದು ವಾಟರ್ ಬಾಟಲ್, ಇದು ಕ್ಯಾಮ್ರಾ, ಹಾಗೆ ನಮಗೆ ಅದು ಗೊತ್ತಾಗ್ತದೆ. ಈಗ ಈ ಕಣ್ಣಿನ ಎರಡು ಸಹ ಬೇಕು. ಈಗ ಒಂದು ಕ್ಯಾಮ್ರಾ ಹೇಗೆ ಫಂಕ್ಷನ್ ಮಾಡ್ಲಿಕ್ಕೆ ಲೆನ್ಸ್ ಸಹ ಬೇಕು, ಫಿಲ್ಮ್ ಸಹ ಬೇಕು. ಫಿಲ್ಮ್ ಇಲ್ಲದ್ರೆ ಪಿಕ್ಚರ್ ಬರಲ್ಲ. ಹಾಗೆ ನಮ್ಮ ಕಣ್ಣು ಕೆಲಸ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಬೇರೆ ಬೇರೆ ಅಂಗಗಳಿದೆ, ಅದನ್ನ ಇವೆರಡು ಮುಖ್ಯವಾದ್ದು. ಈಗ ಲೆನ್ಸ್ ಅಲ್ಲಿ ಪೊರೆ ಬಂದ್ರೆ ನಮ್ಗೆ ದೃಷ್ಟಿ ಮಂದ ಆಗ್ತದೆ. ಕಣ್ಣಿನ ಲೆನ್ಸ್ ಸರಿಯಾಗಿದ್ರು ಕೂಡ ಒಳಗೆ ಲೈಟ್ ಬೀಳುವ ಜಾಗವೇ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಚಿತ್ರ ಬರೋದಿಲ್ಲ. ಈಗ ಡಯಾಬಿಟಿಸ್ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ರೆಟಿನಾದ ಮೇಲೆ ನೀವು ನೋಡಿದ್ದೀರಿ, ನಮ್ಮ ರೆಟಿನಾದಲ್ಲಿರುವಂತ ಈ ಚಿಕ್ಕ 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 ರಕ್ತನಾಳಗಳಿದೆ ರೆಟಿನಾದಲ್ಲಿ. ಹೇಗೆ ಎಲ್ಲ ಅಂಗಗಳಿಗೂ ರಕ್ತನಾಳಗಳಿದೆ, ನಾ ಹೇಳಿದಾಗೆ ಮೊದಲು ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್, ಕಣ್ಣಿನ ರೆಟಿನಾದಲ್ಲೂ ರಕ್ತನಾಳಗಳಿದೆ. ಈ ರಕ್ತನಾಳಗಳಿಗೆ ಪೆಟ್ಟಾದಾಗ ಅದು ಏನಾಗ್ತದೆ ಅಂತ ಹೇಳಿದ್ರೆ, ರಕ್ತ ಸ್ರಾವ ಆಗ್ತದೆ, ಹಿಮೊರೇಜ್ ಆಗ್ತದೆ, ನಂತರ ನಮ್ಮ ರೆಟಿನಾ ದಪ್ಪ ಆಗ್ತದೆ. ನಮ್ಮ ರಕ್ತನಾಳದಿಂದ ಎಲ್ಲ ಊಸ್ಡ್ ಔಟ್ ಫ್ಲೂಯಿಡ್ಸ್, ಅಂದ್ರೆ ರಕ್ತನಾಳದಿಂದ ಹೊರಗೆ ಬಂದಿರುವಂತ ಎಲ್ಲ ರಕ್ತ ಮತ್ತೆ ನಮ್ಮ ಎಲ್ಲ ದ್ರವಗಳು ನಮ್ಮ ಟಿಶ್ಯೂ ರೆಟಿನಾ ಟಿಶ್ಯೂ ಅಲ್ಲಿ ಸೇರಿಕೊಂಡು ಅದರದ್ದು ಸೈಜ್ ದಪ್ಪ ಆಗ್ತದೆ, ಊತ ಬರ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಎಡಿಮಾ ಅಂತ ಹೇಳ್ತಾರೆ. ಎಡಿಮಾ ಅಂತ ಹೇಳಿದ್ರೆ ಊತ ಬರೋದು, ಕಾಲಿಗೆ ಈಗ ದಪ್ಪ ನಂಜಾದಾಗ ದಪ್ಪ ಆಗ್ತದಲ್ಲ, ಹಾಗೆ ಕಣ್ಣಿನ ಒಳಗೆ ಪೆಟ್ಟಾದಾಗ ಅದು ಸಹ ದಪ್ಪ ಆಗ್ತದೆ. ದಪ್ಪ ಆಗಿ ರೆಟಿನಾ ದಪ್ಪ ಆದಾಗ ಅದರಲ್ಲಿರುವಂತ ಅದರ ಫಂಕ್ಷನ್ ವ್ಯತ್ಯಾಸ ಆಗ್ತದೆ. ಶುರುವಿನ ಹಂತದಲ್ಲಿ ಅದನ್ನ ಕಂಟ್ರೋಲ್ ಮಾಡಿದಾಗ ಕಂಟ್ರೋಲ್ ಮಾಡಬಹುದು. ಯಾವ ನಾ ಮೊದಲೇ ಹೇಳಿದಾಗೆ ಇರಿವರ್ಸಿಬಲ್ ಸ್ಟೇಜ್ಗೆ ಹೋಗ್ತದೆ ಅದು ಕೂಡ, ಆಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಯಾಬಿಟಿಸ್ ಬಂದಾಗ ರಕ್ತನಾಳಗಳ ಒಳಗೆ ಪೆಟ್ಟಾಗಿ ಕಣ್ಣಿನಲ್ಲಿ ಹೆಮರೇಜ್ ಆಗ್ಬೋದು. ಚಿತ್ರಗಳನ್ನ ನೀವು ನೋಡಿ,
ಹಿಮರೇಜ್ ಆಗ್ಬೋದು, ಮೈಕ್ ಎಡಿಮಾ ಆಗ್ಬೋದು, ರೆಟಿನಲ್ ಎಡಿಮಾ ಆಗ್ಬೋದು, ನಂತರ ಕಣ್ಣಿನ ದೃಷ್ಟಿ ಪೂರ್ತ ನಿಧಾನವಾಗಿ ಮಂದ ಮಂದ ಆಗಿ ಕಣ್ಣಿನ ದೃಷ್ಟಿ ಪೂರ್ತಿಯಾಗಿ ಹೋಗುವ ಸಾಧ್ಯತೆ ಇರ್ತದೆ. ಹಾಗೆ ಕಣ್ಣಿನ ಫಿಲ್ಮ್ಗೆ ಪೆಟ್ಟಾದ್ರೆ, ರೆಟಿನಾಕ್ಕೆ ಪೆಟ್ಟಾದ್ರೆ ಅದು ಇರಿವರ್ಸಿಬಲ್ ಡ್ಯಾಮೇಜ್. ಈಗ ನಿಮ್ಗೆ ಲೆನ್ಸ್ಗೆ ಪೆಟ್ಟಾದ್ರೆ ಲೆನ್ಸ್ ತೆಗೆದು ಬೇರೆ ಹಾಕ್ಬೋದು, ಪೊರೆ ಚಿಕಿತ್ಸೆ ಮಾಡ್ತಾರೆ. ಕಣ್ಣಿನ ರೆಟಿನಾಕ್ಕೆ ಪೆಟ್ಟಾದ್ರೆ ಎಂತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಲೇಸರ್ ಫಸ್ಟ್ ಶುರುವಿನ ಹಂತದಲ್ಲಿ ಲೇಸರ್ ಮಾಡಿ ಅದನ್ನ ಸರಿ ಮಾಡ್ಬೋದು, ಆದ್ರೆ ಫೈನಲ್ ಸ್ಟೇಜ್ಗೆ ಹೋದಾಗ ಕಣ್ಣು ದೃಷ್ಟಿ ಲಾಸ್ ಆಗ್ತದೆ, ವಿಜುವಲ್ ಲಾಸ್ ಆಗ್ತದೆ. ಸೊ ಹೀಗಾಗಿ ಈ ಸಮಸ್ಯೆ ಬರ್ಬೋದು ಡಯಾಬಿಟಿಸ್ ಇಂದ. ಓಕೆ ಡಾಕ್ಟರ್, ಈ ತರ ಕಣ್ಣಿನಿಂದ ಸಾಕಷ್ಟು ಅಂದ್ರೆ ಕೆಲವೊಂದಿಷ್ಟು ಕಣ್ಣಿನಲ್ಲಿ ಕೂಡ ಸಮಸ್ಯೆಗಳು ಬರ್ತದೆ ಅನ್ನುವಂಥದ್ದು. ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅದು ಬಂದಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಗೊತ್ತಾಗ್ತದೆ? ಅದೇ ನಾನು ಹೇಳಿದಾಗೆ ಎಲ್ಲಾ ನನ್ನ ವಿವರಣೆಗಳು ಎಲ್ಲದೂ ಒಂದೇ ತರ. ಶುರು ಸ್ಟೇಜ್ ಅಲ್ಲಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ನೋಡಿ ಕಣ್ಣಿನ ಪರದೆ, ಈ ಕಣ್ಣಿನ ಪರದೆಯಲ್ಲಿ ನಮ್ಮ ಬೆಳಕು ಬೀಳುವ ಒಂದು ಜಾಗ ಇದೆ, ಫೋವಿಯಾ ಅಂತ ಹೇಳ್ತಾರೆ, ಸೆಂಟ್ರಲ್ ಜಾಗ, ಸೆಂಟ್ರಲ್ ರೆಟಿನಾ. ಅಲ್ಲಿ ಲೈಟ್ ಬಿದ್ರೆ ಅಲ್ಲಿ ಅಲ್ಲಿ ನಮಗೆ ಕಣ್ಣಿನ ದೃಷ್ಟಿ ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಅದೇ ನಿಮ್ಮ ಪೆರಿಫರಿ ನೋಡಿ, ಆ ಸುತ್ತಲಿನ ಪೆರಿಫರಲ್ ಏರಿಯಾದಲ್ಲಿ ನಿಮ್ಗೆ ಏನಾದ್ರು ಬ್ಲೀಡಿಂಗ್ ಆದ್ರೆ, ಶುರುವಿನ ಹಂತದಲ್ಲಿ ಆ ಬ್ಲೀಡಿಂಗ್ ಆದ್ರೆ ನಮ್ಗೆ ದೃಷ್ಟಿಯಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಅದು ಲೈಟ್ ಬೀಳೋ ಜಾಗದಲ್ಲಿ ಬ್ಲೀಡಿಂಗ್ ಆಗಲಿಲ್ಲ ನೋಡಿ, ಲೈಟ್ ಬೀಳುವ ಜಾಗದಲ್ಲಿ ಬ್ಲೀಡಿಂಗ್ ಆದ್ರೆ ನಿಮಗೆ ಕಣ್ಣಿನ ದೃಷ್ಟಿ ಕೂಡಲೇ ನಿಮಗೆ ಮಂದ ಆಗ್ಬೋದು. ಪ್ರಿಫರಲ್ ಜಾಗದಲ್ಲಿ ಆದರೆ ನಿಮಗೆ ಗೊತ್ತೇ ಆಗೋದಿಲ್ಲ, ನಿಮಗೆ ವರ್ಷಗಳವರೆಗೂ ಆ ಚಿಕ್ಕ ಚಿಕ್ಕದು ಹೆಮರೇಜ್ ದೊಡ್ಡದಾಗಿ ಆಗಿ ಆಗಿ ಕೊನೆಗೆ ಅದು ಮುಖ್ಯವಾದ ಜಾಗಕ್ಕೆ ಬರ್ಬೋದು, ಆಗ ನಿಮಗೆ ದೃಷ್ಟಿ ಕಮ್ಮಿ ಆಗ್ತದೆ. ಸೊ ಹಾಗೆ ಮೊದಲೇ ಹೇಳಿದಾಗೆ ಶುರುವಿನ ಡಯಾಬಿಟೀಸ್ ರೆಟಿನೋಪತಿ ಸಿಂಪ್ಟಮ್ ಲೆಸ್, ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಹಾಗೆ ನಾವು ಪ್ರತಿ ಸಲ ಡಯಾಬಿಟೀಸ್ ಬಂದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸಲೇಬೇಕು. ಕಣ್ಣಿನ ಪರೀಕ್ಷೆ ಅಂತ ಹೇಳಿದ್ರೆ ಇನ್ನೊಂದು ತಪ್ಪು ತಿಳುವಳಿಕೆ ಇದೆ. ಈಗ ಏನು ತಪ್ಪು ಡಾಕ್ಟ್ರೆ, ನಾವು ಮೊನ್ನೆ ನಾವು ಕಣ್ಣಿನ ಪರೀಕ್ಷೆ ಮಾಡಿಸಿದ್ದೇವೆ ಅಂತ ಹೇಳ್ತಾರೆ. ಕಣ್ಣಿನ ಪರೀಕ್ಷೆ ಅಂತ ಹೇಳಿದ್ರೆ ನಮ್ಮ ಗ್ಲಾಸ್ ಪರೀಕ್ಷೆ ಅಂತ ಅಂದ್ಕೊಳ್ತಾರೆ. ಈಗ ನೀವು ಕಣ್ಣು ಆಪ್ಟೋಮೆಟ್ರಿಸ್ಟ್ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಗ್ಲಾಸ್ ಹಾಕಿ ನಿಮ್ಗೆ ಹಾ ಕಾಣ್ತಾ ಇದೆಯಾ, ಇದು ಕಾಣ್ತಿದ್ಯಾ, ಅದು ಕಾಣ್ತಿದೆ ಅಂತ ಹೇಳ್ತಾರೆ. ಆಗ ನಾವೆಂತ ಎಣಿಸ್ತೇವೆ, ಹಾ ಅದು ಅದು ನಮ್ಮ ಕಣ್ಣಿನ ಪರೀಕ್ಷೆ ಅಂತ ಎಣಿಸ್ತೇವೆ. ಅದು ರಿಫ್ರಾಕ್ಷನ್ ಪರೀಕ್ಷೆ ಅಷ್ಟೇ, ಕಣ್ಣಿನ ಲೆನ್ಸಿನ ಪರೀಕ್ಷೆ, ಲೆನ್ಸ್ ಒಳಗಿನ ಫಿಲ್ಮ್ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಆ ಫಿಲ್ಮ್ ಪರೀಕ್ಷೆ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಕಣ್ಣಿಗೆ ಡ್ರಾಪ್ಸ್ ಹಾಕಿ ನಿಮ್ಮ ಕಣ್ಣಲ್ಲಿ ಬೆಳಕು ಹಾದು ಹಾಗೆ ಅದನ್ನ ಡೈಲೇಟ್ ಮಾಡಿ ನಂತರ ಲೈಟ್ ಹಾಕಿ ಒಳಗಡೆ ನೋಡ್ಬೇಕು. ಈ ಪರೀಕ್ಷೆಯನ್ನ ಪ್ರತಿಯೊಬ್ಬರು ಡಯಾಬಿಟಿಸ್ ಇರುವಂತ ವ್ಯಕ್ತಿಗಳು ವರ್ಷಕ್ಕೊಮ್ಮೆ ಮಾಡಿಸ್ಬೇಕು. ಕಣ್ಣಿನ ಸಮಸ್ಯೆ ಇರುವವರಿಗೆ ಅದು ಅದಕ್ಕೆ ಅನುಗುಣವಾಗಿ ಕಣ್ಣಿನ ವೈದ್ಯರು ಪುನಃ ಪುನಃ ಭೇಟಿ ಮಾಡ್ಲಿಕ್ಕೆ ಹೇಳ್ಬೋದು, ಅದು ವೇರಿ ಆಗ್ತದೆ. ಆದ್ರೆ ಡಯಾಬಿಟಿಸ್ ಕಣ್ಣಿನ ಸಮಸ್ಯೆ ಇಲ್ಲದೆ ಇರುವವರು, ಈಗ ನೀವು ಚೆನ್ನಾಗಿದ್ದೀರಿ, ನಿಮ್ಗೆ ಶುಗರ್ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಕಣ್ಣು ಸರಿಯಾಗಿ ಕಾಣ್ತಾ ಇದೆ, ಆದರೂ ಕೂಡ ವರ್ಷಕ್ಕೊಮ್ಮೆ ನೀವು ಮಾಡಿಸ್ಲೇಬೇಕು. ಹಾಗೆ ಮಾಡಿಸಿದ್ರೆ ಈ ಶುರುವಿನ ಹಂತದಲ್ಲಿರುವಂತಹ ಕೆಲವೊಂದು ಬದಲಾವಣೆ ನಮಗೆ ಬೇಗನೆ ಗೊತ್ತಾದ್ರೆ, ನಾವು ಅದ್ರ ಬಗ್ಗೆ ನಾವು ಮುಂಜಾಗ್ರತೆಯಾಗಿ ಕ್ರಮ ಕೈಗೊಂಡ್ರೆ ನಾವು ಅದನ್ನ ಖಂಡಿತವಾಗಿ ತಡೆಗಟ್ಟಬಹುದು. ಕಣ್ಣಿನ ಸಮಸ್ಯೆ ಇದೆಯಲ್ಲ, ಈಗ ಇವತ್ತಿನ ದಿನದಲ್ಲಿ ಕಣ್ಣಿನ ಸಮಸ್ಯೆ ಡಯಾಬಿಟಿಸ್ ನಂಬರ್ ಒನ್ ರೀಸನ್ ಫಾರ್ ನಾನ್ ಪ್ರಿವೆಂಟೇಬಲ್ ಬ್ಲೈಂಡ್ನೆಸ್. ಈಗ ನಮ್ಮ ಹಳೆ ಕಾಲದಲ್ಲಿ ನಮಗೆ ನಂಜಾಗ್ತಿತ್ತು, ಇನ್ಫೆಕ್ಷನ್ ಆಗ್ತಿತ್ತು, ಟ್ರಾಕೋಮಾ ಅಂತ ಇದೆ, ಬೇರೆ ಬೇರೆ ವೈರಲ್ ಇನ್ಫೆಕ್ಷನ್ ಇದ್ದಿತ್ತು, ಅದರಿಂದಾಗಿ ಕಣ್ಣು ಹೋಗ್ತಿತ್ತು, ಅಥವಾ ನಮಗೆ ಪೊರೆ ಬಂದು ಕಣ್ಣಿನ ವಿಷನ್ ಹೋಗ್ತಿತ್ತು, ಅಥವಾ ವೈಟಮಿನ್ ಎ ಡೆಫಿಷಿಯನ್ಸಿಯಿಂದ ನಮಗೆ ದೃಷ್ಟಿ ಕಮ್ಮಿ ಹೀನತೆ ಆಗ್ತಿತ್ತು. ಈಗ ಅದೆಲ್ಲ ಯಾವುದೂ ಇಲ್ಲ, ಈಗ ಇರೋದು ಡಯಾಬಿಟೀಸ್. ಈಗ ಕಣ್ಣಿನ ಸಮಸ್ಯೆಗೆ ನಂಬರ್ ಒನ್ ಕಾರಣ ಡಯಾಬಿಟೀಸ್. ಸೊ ಹಾಗೆ ನಾವು ಡಯಾಬಿಟೀಸ್ನ ಕಂಟ್ರೋಲ್ ಮಾಡಿದ್ರೆ ಕಣ್ಣಿನ ಸಮಸ್ಯೆ ಕೂಡ ನಾವು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರೆ ನಂಬರ್ ಒನ್ ಡಯಾಬಿಟಿಸ್ ಅನ್ನುವಂಥದ್ದು ಅಂತ ಹೇಳಿದ್ರೆ ಕಣ್ಣಿನ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಕಂಡು ಬರುತ್ತೆ ಅಥವಾ ಬೇರೆ ಬೇರೆ ಕಾರಣದಿಂದ ಇರ್ಬೋದು. ಇನ್ನು ಡಯಾಬಿಟಿಸ್ ಇಂದನೇ ಕಣ್ಣಿನ ಸಮಸ್ಯೆ ಕಂಡು ಬರುವಂಥದ್ದು ಎಷ್ಟು ಪರ್ಸೆಂಟೇಜ್ ಬರ್ಬೋದು? ಸಾಕಷ್ಟು ಜನರಿಗೆ ಡಯಾಬಿಟಿಸ್ ಬರಬಹುದು. ಈಗ ಒಂದು 100 ಜನ ಡಯಾಬಿಟಿಸ್ ರೋಗಿಗಳಿದ್ರೆ ಸುಮಾರು ಒಂದು 20-30% ಜನರಿಗೆ ಡಯಾಬಿಟಿಸ್ ರಿಲೇಟೆಡ್ ಐ ಡಿಸೀಸ್ ಬರ್ಬೋದು. ಅದು ನಾನು ಹೇಳಿದಾಗೆ ಅವರ ಡಯಾಬಿಟೀಸ್ನ ಡ್ಯುರೇಷನ್, ಎಷ್ಟು ವರ್ಷದಿಂದ ಅವರಿಗೆ ಶುಗರ್ ಇದೆ, ಎಷ್ಟು ಯಾವ ರೀತಿಯಲ್ಲಿ ಅವರ ಕಂಟ್ರೋಲ್ ಇದೆ, ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಹಾಗಾಗಿ ಡಯಾಬಿಟೀಸ್ ಬಂದಿರುವ ವ್ಯಕ್ತಿ ಚೆನ್ನಾಗಿ ಶುಗರ್ ಕಂಟ್ರೋಲ್ ಮಾಡದೇ ಇದ್ರೆ, ಕೆಲವು ವರ್ಷಗಳು ಶುರುವಿನ ಕೆಲವು ವರ್ಷಗಳ ಕಂಟ್ರೋಲ್ ಇಲ್ಲದೆ ಇದ್ರೆ ನಂತರ ಶುಗರ್ ಕಣ್ಣಿನ ಸಮಸ್ಯೆ ಬರ್ಬೋದು. ಸರಿ ಸುಮಾರಾಗಿ ಒಂದು 3-4 ವರ್ಷ ನಿಮ್ಮ ಡಯಾಬಿಟೀಸ್ ಚೆನ್ನಾಗಿ ಕಂಟ್ರೋಲ್ ಮಾಡದೇ ಇದ್ರೆ ಕಣ್ಣಿನ ಸಮಸ್ಯೆ ನಿಮಗೆ ಬರುವ ಸಾಧ್ಯತೆ ಇರ್ತದೆ. ಹಾಗೆ ಡಾಕ್ಟರ್, ಇದೀಗ ಈ ಡಯಾಬಿಟಿಸ್ ಬರೋದ್ರಿಂದ ಒಂದು ಕಣ್ಣಿನ ಸಮಸ್ಯೆ ಆಗಿರ್ಬೋದು, ನಮ್ಮ ದೇಹದ ಪಾರ್ಟ್ ಅಲ್ಲಿ ಯಾವುದಾದ್ರೂ ಕೂಡ ಒಂದು ಕಡೆ ಈ ಡಯಾಬಿಟಿಸ್ ಇದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದು. ಇನ್ನು ಕಾಲಿನಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗಳು ಬರ್ತದೆ ಅಂತ. ಇನ್ನು ಡಯಾಬಿಟಿಸ್ನಿಂದ ಕಾಲಿಗೆ ಏನೆಲ್ಲ ಸಮಸ್ಯೆಗಳಾಗ್ಬೋದು? ಹಾ ನಿಜ, ನೀವು ಹೇಳೋದು
ನಮ್ಮಲ್ಲಿ ಹೇಳಿದಾಗೆ ಕಾಲು ನಾವು ಮುಖ್ಯವಾದ ಅಂಗ, ನಾವು ಕಾಲನ್ನ ಯಾವಾಗಲೂ ಉಪಯೋಗಿಸ್ತೇವೆ. ಆಯ್ತಾ, ನಾವು ನಮ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ನಮಗೆ ಕಾಲಿಂದ ಸಾಧ್ಯವೇ ಇಲ್ಲ. ಸೊ ಹಾಗೆ ಕಾಲು ಹೇಳೋದು ಕಾನ್ಸ್ಟೆಂಟ್ ಯಾವಾಗಲೂ ಕೂಡ ಕೆಲಸದಲ್ಲಿರ್ತಾರೆ. ನಮ್ಮ ದೇಹದ ಪೂರ್ತಿ ತೂಕ ನಮ್ಮ ಭೂಮಿಗೆ ಹೋಗುವುದು ನಮ್ಮ ಕಾಲಿನ ಮೂಲಕ. ನೀವು ಎಷ್ಟು ನಿಮ್ಮ ತೂಕ ಕಾಲಿನ ಮೂಲಕ ಭೂಮಿಗೆ ಹೋಗ್ತದೆ. ಹೇಗೆ ಒಂದು ಬಿಲ್ಡಿಂಗ್ ಪಿಲ್ಲರ್ ಇದೆಯೋ ಹಾಗೆ ನಮ್ಮ ಕಾಲಿಗೆ ನಮ್ದು ದೇಹಕ್ಕೆ ಕಾಲು ಪಿಲ್ಲರ್. ಈಗ ಹಾಗಾಗಿ ಕಾನ್ಸ್ಟೆಂಟ್ ಆಗಿ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಕಾಲು. ಸೊ ಹಾಗಾಗಿ ಡಯಾಬಿಟಿಸ್ ಬಂದಾಗ ನರಗಳ ಸಮಸ್ಯೆ ಮತ್ತು ರಕ್ತನಾಳಗಳ ಸಮಸ್ಯೆ ಆದಾಗ ಕಾಲಿನ ಸೆನ್ಸೇಷನ್ ನಿಮಗೆ ಈಗ ಕಾಲಿಗೆ ಒಂದು ಸಣ್ಣದೊಂದು ಥಾರ್ನ್ ಬ್ರೇಕ್ ಒಂದು ಮುಳ್ಳು ಚುಚ್ಚಿದರೆ ನಿಮಗೆ ಗೊತ್ತಾಗ್ತದೆ. ಹಾಗೆ ಅಥವಾ ನೀವು ಬರೀ ಕಾಲಲ್ಲಿ ನೀವು ವಾಕ್ ಮಾಡಿದರೆ ಈಗ ನೀವು ಒಂದು ಹೊರಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಈಗ ನಿಮ್ಮ ಮನೆಯ ಹೊರಗಡೆ ಏನಿದೆ ಒಂದು ಟೈಲ್ಸ್ ಹಾಕಿದ್ದಾರೆ, ಅಲ್ಲಿ ಬಿಸಿಲಿಗೆ ಬಿಸಿ ಇದೆ, ನೀವು ಅಲ್ಲಿ ಹೋದಾಗ ನಿಮಗೆ ಓ ಬಿಸಿ ಇದೆ ಅಂತ ನೀವು ಕೂಡಲೇ ವಾಪಸ್ ಬರ್ತೀರಿ. ಇದೆಲ್ಲ ಸಂಜ್ಞೆಗಳು. ಅಥವಾ ನೀವು ಸ್ನಾನ ಮಾಡುವಾಗ ಬಿಸಿನೀರು ಜಾಸ್ತಿಯಾಗಿ ಕಾಲು ಮೇಲೆ ಹಾಕೊಂಡ್ರೆ ನೀವು ಏನು ಮಾಡ್ತೀರಿ, ಕೂಡಲೇ ಅದನ್ನ ನೀರನ್ನ ಸದ ಮಾಡ್ತೀರಿ. ಸಂಜ್ಞೆಗಳು ಬಹಳ ಮುಖ್ಯ. ಯಾಕೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೇಹನ ಪ್ರೊಟೆಕ್ಟ್ ಮಾಡ್ತಾರೆ. ಈಗ ನಿಮ್ಗೆ ಬಿಸಿ ಅಂತ ಗೊತ್ತಾದ್ರೆ ತಾನೇ ನೀವು ಕಾಲಿನಲ್ಲಿ ಮತ್ತೆ ಪೆಟ್ಟು ಮಾಡ್ಕೊಡೋದಿಲ್ಲ. ಶುಗರ್ ಬಂದಾಗ ಓಕೆ ಡಾಕ್ಟರ್, ಈ ಕಾಲಿಗೆ ಏನೆಲ್ಲ ಸಮಸ್ಯೆಗಳಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸಣ್ಣ ಬ್ರೇಕ್ ಅಂತ. ಎಸ್, ಇದ್ರ ಬಗ್ಗೆ ಈ ಡಯಾಬಿಟಿಸ್ ನ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಮಧುಮೇಹ ಸಮಸ್ಯೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ನೀವು ಮಾತಾಡ್ತಾ ಇದ್ರಿ, ಕಾಲಿಗೂ ಕೂಡ ಈ ಡಯಾಬಿಟಿಸ್ ಬಂದಾಗ ಕಾಲಿನ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ ಅನ್ನುವಂಥದ್ದು ನಿಜ. ಡಯಾಬಿಟಿಸ್ ಬಂದಾಗ ನಾನು ಹೇಳಿದಾಗೆ ನಮ್ಮ ಕಾಲು ಯಾವಾಗಲೂ ಸ್ಟ್ರೆಸ್ ಅಲ್ಲಿ ಇರ್ತದೆ. ಸೊ ಹಾಗಾಗಿ ಈ ನರಗಳು ಮತ್ತು ರಕ್ತನಾಳಗಳ ಸಮಸ್ಯೆ ಬಂದಾಗ ಕಾಲಿಗೆ ಜಾಸ್ತಿ ಪೆಟ್ಟಾಗುವಂಥದ್ದು. ಈಗ ನಮ್ಮ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಸಂಜ್ಞೆಗಳು ಗೊತ್ತಾಗೋದು ನರಗಳ ಇಂಟ್ಯಾಕ್ಟ್ ಆಗಿದ್ದಾಗ ಮಾತ್ರ. ನರಗಳು ವೀಕ್ ಇದ್ದಾಗ ನಿಮಗೆ ಸಂಜ್ಞೆಗಳು ಗೊತ್ತಾಗೋದಿಲ್ಲ. ಹಾಗಿದ್ದಾಗ ಏನಾಗ್ತದೆ, ಒಬ್ಬ ವ್ಯಕ್ತಿ ಡಯಾಬಿಟಿಸ್ ನ್ಯೂರೋಪತಿ ಬಂದಿರುವಂಥ ವ್ಯಕ್ತಿ ಕಾಲನ್ನು ಪೆಟ್ಟಾದರೂ ಕೂಡ ಅದೇ ಭಾಗನ ಪುನಃ ಉಪಯೋಗಿಸುವಂಥ ಸಾಧ್ಯತೆ ಇರ್ತದೆ. ಆಯ್ತಾ, ಈಗ ನಿಮಗೆ ಬಿಸಿ ಇದ್ದು ಗೊತ್ತಾದರೆ ಕಾಲು ಸ್ವಲ್ಪ ಸುಟ್ಟಿದ್ರೆ ನೀವು ಅಲ್ಲಿ ಅದನ್ನ ಉಪಯೋಗ ಮಾಡೋದಿಲ್ಲ, ಸ್ವಲ್ಪ ದಿನ ಬ್ರೇಕ್ ಕೊಡ್ತೀರಿ, ರೆಸ್ಟ್ ಕೊಡ್ತೀರಿ. ಈ ವ್ಯಕ್ತಿಗೆ ಅದನ್ನ ನರಗಳು ವೀಕ್, ಹಾಗಾಗಿ ಆ ಪುನಃ ಅದೇ ಜಾಗ ಉಪಯೋಗಿಸಿ ಅಲ್ಲಿ ಹುಣ್ಣಾಗುವ ಸಾಧ್ಯತೆ ಇರ್ತದೆ ಒಂದು. ಎರಡನೇದಾಗಿ ಮತ್ತೆ ಚರ್ಮದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾರೆ. ಚರ್ಮ ಡ್ರೈ ಆಗುವಂಥದ್ದು, ಚರ್ಮದಲ್ಲಿ ಕ್ರ್ಯಾಕ್ಸ್ ಬರುವಂಥದ್ದು, ಸಣ್ಣ ಸಣ್ಣ ಕ್ರ್ಯಾಕ್ಸ್ ನಿಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಚಿಕ್ಕ ಚಿಕ್ಕ ಕ್ರ್ಯಾಕ್ಸ್ ಬರುವಂಥದ್ದು, ಆನಂತರ ಕಾಲು ಒಡೆಯುವಂಥದ್ದು ಮೇಯ್ನ್ ಆಗಿ, ನಂತರ ಕಾಲಿಗೆ ಇನ್ಫೆಕ್ಷನ್ ಆಗುವಂಥದ್ದು, ಇದೆಲ್ಲ ರಿಸ್ಕ್ ಜಾಸ್ತಿ ಇರ್ತದೆ ಯಾವಾಗ ಶುಗರ್ ಇರುವವರು. ಸೊ ಹೀ ಮತ್ತು ರಕ್ತನಾಳಗಳು, ಅದು ನಾನು ಹೇಳಿದಾಗೆ ಡಯಾಬಿಟಿಸ್ ಅಂತ ಹೇಳಿದ್ರೆ ರಕ್ತನಾಳಗಳ ಸಮಸ್ಯೆ. ರಕ್ತನಾಳಗಳಿಗೆ ಪೆಟ್ಟಾದಾಗ ಕಾಲಿಗೆ ಈಗ ನೋಡಿ ನಾನು ಏನು ಹೇಳಿದೆ, ಕಾಲಿಗೆ ಹುಣ್ಣಾಗ್ತಾರೆ. ಹೇಗಾಗ್ತಾರೆ, ನರಗಳು ವೀಕ್ ಆಗಿ ಸಣ್ಣದ ಪೆಟ್ಟಾಗಿ ಅದು ದೊಡ್ಡ ಹುಣ್ಣಾಗ್ತಾರೆ. ಈಗ ಗಾಯ ಆದರೆ ಗಾಯ ಗುಣ ಆಗಲಿಕ್ಕೆ ರಕ್ತ ಸಂಚಾರ ಸರಿಯಾಗಿರಬೇಕು. ರಕ್ತ ಸಪ್ಲೈ ಸರಿ ಇದ್ರೆ ತಾನೇ ನಿಮಗೆ ಗಾಯ ಗುಣ ಆಗಲಿಕ್ಕೆ ಸಾಧ್ಯ. ರಕ್ತ ಸಪ್ಲೈ ಕಮ್ಮಿ ಇದ್ರೆ ಗಾಯ ಗುಣ ಒಂದು ಹುಣ್ಣಾಗಿದೆ, ಎರಡನೇದಾಗಿ ರಕ್ತ ಸಪ್ಲೈ ಸರಿ ಇಲ್ಲ. ಸೊ ಆ ಹುಣ್ಣು ದೊಡ್ಡದಾಗ್ತದೆ. ಹುಣ್ಣು ದೊಡ್ಡದಾಗಿ ಅದು ಚರ್ಮದಿಂದ ಸ್ನಾಯುಗಳಿಗೆ, ಸ್ನಾಯುಗಳಿಂದ ಎಲುಬಿಗೆ, ಎಲುಬುವರೆಗೂ ಹೋಗ್ಬೋದು. ನಿಮ್ಮ ಕಾಲಿಗಾಗಿರೋ ಹುಣ್ಣು ಡೀಪ್ ಆದರೆ ಎಲುಬಿಗೆ ಆಗಿ ನಂತರ ಕಾಲಿಗೆ ಗ್ಯಾಂಗ್ರೀನ್ ಆಗಿ ನಂತರ ಕಾಲು ಕಟ್ ಮಾಡುವ ಪರಿಸ್ಥಿತಿ ಕೂಡ ಬರ್ಬೋದು. ಕಾಲಿನ ಬೆರಳುಗಳು ತೆಗೆಯುವ ಪರಿಸ್ಥಿತಿ ಬರ್ಬೋದು. ಹಾಗೆ ಸಾಕಷ್ಟು ಜನ ನೀವು ನಿಮ್ಮ ಸಂಬಂಧಿಕರನ್ನ ನೋಡಿರ್ತೀರಿ, ಕಾಲಿಗೆ ಹುಣ್ಣಾಯ್ತು ಅವರಿಗೆ, ನಂತರ ಕಾಲಿಗೆ ಬೆರಳಿಗೆ ತೆಗೆದ್ರು, ಹಾಗೆಲ್ಲ ಆಗ್ತದೆ. ಇದನ್ನೆಲ್ಲ ನಾವು ತಡೆಗಟ್ಬೋದು, ಶುಗರ್ ಕಂಟ್ರೋಲ್ ಮಾಡೋದನ್ನ ಖಂಡಿತ ತಡೆಗಟ್ಬೋದು. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ನೀವು ಹೇಳಿದ್ರಿ, ಈ ಒಂದು ಡಯಾಬಿಟಿಸ್ ಬಂದಾಗ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅನ್ನುವಂಥದ್ದು, ಅದರಲ್ಲಿ ಮುಖ್ಯವಾಗಿ ಕಿಡ್ನಿ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ ಅಂತ. ಇನ್ನು ಕಿಡ್ನಿಯೆಲ್ಲ ಏನೆಲ್ಲ ಸಮಸ್ಯೆಗಳು? ನಿಜ, ಕಿಡ್ನಿ ಕೂಡ ಹೊರತಲ್ಲ, ಕಿಡ್ನಿ ಕೂಡ ನಮ್ಮ ದೇಹದ ಒಂದು ಮುಖ್ಯವಾದ ಭಾಗನೇ. ಕಿಡ್ನಿ ನಮ್ಮ ಮನೆಯಲ್ಲಿ ಇರುವ ವಾಟರ್ ಫಿಲ್ಟರ್ ಇದ್ದಾಗೆ ನಮ್ಮ ಬ್ಲಡ್ ಅನ್ನ ಕ್ಲೀನ್ ಆಗಿರ್ತದೆ. ಅದನ್ನ ಬ್ಲಡ್ ನ ಫಿಲ್ಟರ್ ಮಾಡಿ ಅನಗತ್ಯವಾದ ಅಂಶಗಳನ್ನ ಮೂತ್ರದ ಮೂಲಕ ಹೊರಗಾಗಿ ಅಗತ್ಯವಾದನ್ನ ವಾಪಸ್ ಬ್ಲಡ್ ಗೆ ಕಳಿಸಿಕೊಡ್ತದೆ. ಫಿಲ್ಟರಿಂಗ್ ಕಾನ್ಸ್ಟೆಂಟ್ ಆಗಿ 24/7 ನಮ್ಮ ಬ್ಲಡ್ ನ ಫಿಲ್ಟರ್ ಮಾಡುವಂತ ಕೆಲಸ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಶುಗರ್ ಬಂದಾಗ ರಕ್ತನಾಳಗಳ ಒಳಪದರಕ್ಕೆ ಪೆಟ್ಟಾಗ್ತದೆ. ಪೆಟ್ಟಾದಾಗ ಅದಕ್ಕೆ ನೆಫ್ರೋಪತಿ ಅಂತ ಹೇಳ್ತಾರೆ. ಸೊ ಹಾಗೆ ಅನಗತ್ಯವಾದ ನೀವು ಚಿತ್ರದಲ್ಲಿ ನೋಡ್ಬೋದು, ನಮ್ಮ ಮೂತ್ರದಲ್ಲಿ ಯಾವುದು ಕೆಲವೊಂದು ಅಗತ್ಯವಾದ ಅಂಶಗಳು ಕೂಡ ನಮ್ಮ ಫಿಲ್ಟರ್ ಆಗಿ ಹೋಗ್ಬಿಡ್ಬೋದು. ಹಾಗಾಗಿ ನೀವು ನೋಡಿದ್ರೆ ಶುಗರ್ ಇರುವ ವ್ಯಕ್ತಿಗಳಲ್ಲಿ ಮೂತ್ರದಲ್ಲಿ ಪ್ರೋಟೀನ್ಗಳು ಕಂಡು ಬರ್ತವೆ. ಶುರು ಹಂತದಲ್ಲಿ ಒಂದು ಸ್ಟೇಜ್ ಇದೆ, ಅದಕ್ಕೆ ಮೈಕ್ರೋಆಲ್ಬಿನುರಿಯಾ ಅಂತ ಹೇಳ್ತಾರೆ. ನಂತರ ಅದು ಕಾನ್ಸ್ಟೆಂಟ್ ಆಗಿ ಪರ್ಸಿಸ್ಟೆಂಟ್ ಮೈಕ್ರೋಆಲ್ಬಿನುರಿಯಾ ಅಂದ್ರೆ ಪುನಃ ಚೆಕ್ ಮಾಡಿದಾಗಲೂ ಸಣ್ಣ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಬಂದ್ರೆ
ನಂತರ ಸ್ಟೇಜಲ್ಲಿ ಅದು ಜಾಸ್ತಿ ಆಗ್ಬೋದು, ಮ್ಯಾಕ್ರೋ ಪ್ರೋಟೀನ್ ಉರಿಯ ಆಗಿ ಎಂಡ್ ಸ್ಟೇಜ್ನಲ್ಲಿ ರಿಸೀಸ್ ಹೋಗ್ಬೋದು. ಕಿಡ್ನಿ ಯಾವುದು ಫಿಲ್ಟರ್ ಮಾಡಬೇಕು ಅದರ ಒಟ್ಟಿಗೆ ಯಾವುದು ಹೋಗಬಾರ್ದು ಅದು ಸಹ ಹೋಗಿಬಿಡ್ತಾರೆ. ಸೊ ಹಾಗಾಗಿ ಪ್ರೋಟೀನ್ ಕೂಡ ಮೂತ್ರದಲ್ಲಿ ಹೋಗಿ ಕಿಡ್ನಿ ಫಿಲ್ಟರಿಂಗು ಆಮೇಲೆ ಪವರ್ಫುಲ್ ಡೌನ್ ಆಗ್ತದೆ. ಸೊ ಹಾಗಾಗಿ ಡಯಾಬಿಟಿಸ್ ನಿಮಗೆ ಕಂಟ್ರೋಲ್ ಇಲ್ಲೇ ಇದ್ರೆ ಕಿಡ್ನಿಗೆ ಸಮಸ್ಯೆ ಕಾನ್ಸ್ಟೆಂಟ್ ಆಗಿ ಬರ್ಬೋದು. ಈ ಚಿತ್ರದಲ್ಲಿ ನೋಡ್ಬೋದು, ಈ ಈ ನಾರ್ಮಲ್ ನೀವು ಚಿತ್ರದಲ್ಲಿ ನೋಡಿದಾಗ ಬಲಭಾಗದಲ್ಲಿ ಇದರಲ್ಲಿ ಆರೋಗ್ಯಕರವಾದ ಕಿಡ್ನಿ, ಆರೋಗ್ಯಕರವಾದ ಕಿಡ್ನಿ ಹೇಗೆ ಕಾಣ್ತಾರೆ ಅದೇ ನಿಮ್ದು ಡಯಾಬಿಟಿಸ್ ಬಂದ ಕಿಡ್ನಿ ಹೇಗಾಗ್ತದೆ. ಹೀಗಾಗಿ ಪೂರ್ತಿ ನಿಮಗೆ ವ್ಯತ್ಯಾಸ ನಿಮಗೆ ಕಾಣ್ತದೆ, ವ್ಯತ್ಯಾಸ ಇದೆ. ಹೌದು ಹೌದು ಡಾಕ್ಟರ್, ನೀವು ಈಗಾಗಲೇ ಸಾಕಷ್ಟು ಬಾರಿ ಮಾತಾಡ್ತಾ ಹೇಳಿದ್ರೆ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಯಾಕಂದ್ರೆ ಈ ಡಯಾಬಿಟಿಸ್ ಇದ್ದವರು ಹೋಗ್ತಾರೆ ಅನ್ನುವಂಥದ್ದು, ಇನ್ನು ಅದರಿಂದನೇ ಅಥವಾ ಡಯಾಬಿಟಿಸ್ ಇಂದನೇ ಪದೇ ಪದೇ ಹೋಗುವಂಥದ್ದು ಅಥವಾ ಬೇರೆ ಏನಾದರೂ ಕಾರಣಗಳು ಕೂಡ ಇರುತ್ತೆ ಅಂತ, ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಥದ್ದು ಡಯಾಬಿಟಿಸ್ ಇಂದನೇ ಬರುತ್ತೆ? ಮೂತ್ರ ಹೋಗ್ಲಿಕ್ಕೆ ಕಾರಣ ಸಿಂಪಲ್, ನಿಮ್ಮ 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 ಬ್ಲಡ್ಡಲ್ಲಿ ಒಂದು ಅಗತ್ಯಕ್ಕಿಂತ ಹೆಚ್ಚಿನ ಶುಗರ್ ಇದ್ದಾಗ ಕಿಡ್ನಿಯನ್ನ ಫಿಲ್ಟರ್ ಮಾಡಿ ಮೂತ್ರದಲ್ಲಿ ಬಿಡ್ತಾರೆ. ಅದು ಕಿಡ್ನಿಯ ಕೆಲಸ. ಕಿಡ್ನಿ ಏನ್ ಮಾಡ್ತಾರೆ, ಅನಗತ್ಯವಾದ ಈಗ ನಮ್ಮ ಬ್ಲಡ್ಡಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಶುಗರ್ ಇದ್ರೆ ಕಿಡ್ನಿಯನ್ನ ಫಿಲ್ಟರ್ ಮಾಡಿ ಹೊರಗೆ ಬಿಡ್ತಾರೆ, ಅದು ಅಗತ್ಯ ಇಲ್ಲ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಶುಗರ್ ಜಾಸ್ತಿ ನಿಮ್ಮ ಮೂತ್ರದಲ್ಲಿ ಹೋಗುವಾಗ ಅದು ಹೈಡ್ರೋಸ್ಕೋಪಿ ಅಂದ್ರೆ ಅದನ್ನು ನೀರನ್ನು ಅದು ಸೆಳೆದುಕೊಳ್ತಾರೆ. ಆಯ್ತಾ, ಈಗ ನೀವು ನೋಡಿ, ನೀವು ತುಂಬಾ ಸ್ವೀಟ್ಸ್ ತಿಂದ್ರೆ ನಿಮ್ಗೆ ಬಾಯಾರಿಕೆ ಆಗ್ತದೆ, ನೀರು ಕುಡಿಬೇಕು ಅಲ್ವಾ. ಹಾಗಾಗಿ ಮೂತ್ರದಲ್ಲಿ ಶುಗರ್ ಜಾಸ್ತಿ ಹೋಗ್ತಿರುವಾಗ ಅದು ತನ್ನ ಒಟ್ಟಿಗೆ ನೀರು ಸಹ ತಕೊಂಡು ಹೋಗ್ತದೆ. ಹಾಗಾಗಿ ನಿಮ್ಮ ಮೂತ್ರದಲ್ಲಿರುವಂತಹ ಪ್ರಮಾಣ, ಶುಗರ್ ಪ್ರಮಾಣ ಜಾಸ್ತಿ ಆಗಿ ನೀರು ಪ್ರಮಾಣ ಸಹ ಜಾಸ್ತಿ ಆಗ್ತದೆ. ಹಾಗೆ ಪುನಃ ನಿಮ್ಗೆ ಮೂತ್ರ ಶುಗರ್ ಹೋಗುವಾಗ ಅವ್ರ ಒಟ್ಟಿಗೆ ನೀರು ಸಹ ಹೋಗ್ತಾರೆ. ಹಾಗೆ ನೀರು ಹೋಗುವಾಗ ನಿಮ್ಗೆ ಪುನಃ ನಿಮ್ಗೆ ಮೂತ್ರ ಹೋಗುವಾಗ ಪರಿಸ್ಥಿತಿ ಬರ್ತದೆ ಒಂದು. ಎರಡನೇದಾಗಿ ಪುನಃ ನೀರು ಹೋಗುವಾಗ ನಿಮ್ಗೆ ಬಾಯಾರಿಕೆ ಆಗ್ತದೆ, ಹಾಗೆ ನೀರು ಜಾಸ್ತಿ ಕುಡಿತೀರಿ. ಸೊ ಎರಡು ಸೇರಿಕೊಂಡು ನಿಮ್ಗೆ ಪುನಃ ಮೂತ್ರ ಹೋಗುವಂತ ಪರಿಸ್ಥಿತಿ. ಅದು ಒಂದು ರೋಗ ಅಲ್ಲ, ಅದು ನಿಮ್ಮ ಕಿಡ್ನಿ ಎಕ್ಸ್ಟ್ರಾ ಶುಗರ್ನ ಮೂತ್ರದ ಮೂಲಕ ಹೊರಗೆ ಬಿಡ್ತಾ ಇದೆ ಅಷ್ಟೇ, ಅದು ರೋಗ ಅಲ್ಲ. ರೋಗ ಏನು, ಶುಗರ್ ಜಾಸ್ತಿ ಆಗಿದ್ದು ಸಮಸ್ಯೆ. ಅದನ್ನ ಸರಿ ಮಾಡಿದ್ರೆ ಕಿಡ್ನಿ ವಾಪಸ್ ತಂದಾಯ ಸರಿ ಆಗ್ತದೆ. ಸೊ ಹಾಗಾಗಿ ಮೂತ್ರ ಜಾಸ್ತಿ ಹೋಗೋದಕ್ಕೆ ಯಾವ್ದೇ ರೀತಿ ಮೆಡಿಸಿನ್ಸ್ ತಗೊಳ್ಳುವಂತ ಅಗತ್ಯ ಇಲ್ಲ. ನಿಮ್ಮ ಶುಗರ್ ನೀವು ಕಂಟ್ರೋಲ್ ಮಾಡಿದ್ರೆ ಮೂತ್ರದಲ್ಲಿ ಹೋಗುವಂತ ಎಕ್ಸ್ಟ್ರಾ ಶುಗರ್ ಪ್ರಮಾಣ ಸರಿಯಾಗಿ ನಿಮ್ಮದು ಮೂತ್ರ ಸಮಸ್ಯೆ ಸರಿಯಾಗ್ತದೆ. ಓಕೆ ಡಾಕ್ಟರ್, ಇದರಲ್ಲಿ ಮುಖ್ಯವಾಗಿ ನಾವು ಕೇಳಬೇಕು, ಯಾಕಂದ್ರೆ ಈ ಪದೇ ಪದೇ ಮೂತ್ರ ಹೋಗುವಂಥದ್ದು ಇದು ಕೆಲವಷ್ಟು ಎಷ್ಟೋ ಜನರಿಗೆ ಸಮಸ್ಯೆಗಳಿರ್ಬೋದು ಅಥವಾ ಮೈಂಡಲ್ಲಿ ಇರ್ಬೋದು. ಒಮ್ಮೆ ಈ ಡಯಾಬಿಟಿಸ್ ಬಂದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸರಿ ಮೂತ್ರಕ್ಕೆ ಹೋಗುವಂಥದ್ದು ಇರ್ಬೋದು? ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾರ್ಮಲ್ ಆಗಿ ನಾವು ಒಬ್ಬ ವ್ಯಕ್ತಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ತಗೊಂಡು ಹೋಗ್ತಾರೆ. ಸೊ ಹಾಗಾಗಿ ಡಯಾಬಿಟಿಸ್ ಬಂದಾಗ ನಾಕ್ಚುರಲ್ ಡಯೋರಿಸಿಸ್ ರಾತ್ರಿ ಹೊತ್ತು ಹೊತ್ತಲ್ಲಿ ಪುನಃ ಎದ್ದು ಹೋಗೋದು, ಹೆಚ್ಚಾಗಿ ವಯಸ್ಸಾದವರಿಗೆ ರಾತ್ರಿ ಹೊತ್ತು ಒಂದು ಹೊತ್ತು ಅವರು ಬಾತ್ರೂಮ್ ಹೋಗುವಂಥ ಸ್ಥಿತಿ. ಶುಗರ್ ಬಂದಾಗ ಅವ್ರು ಪುನಃ ಹೋಗುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದಾಗ ಅವ್ರಿಗೆ ಪುನಃ ಶುಗರ್ ಮೂತ್ರಕ್ಕೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಒಂದು ಟೈಮ್ ಅಥವಾ ಒಂದು ಗಂಟೆಗೊಮ್ಮೆ ಆ ಥರ ಹಾಗೆ ಹೇಳೋದು ಕಷ್ಟ ಆಗ್ತದೆ. ಆದರೆ ಅವರಿಗೆ ಪುನಃ ಖಂಡಿತ ಹೋಗುವ ಪರಿಸ್ಥಿತಿ ಬರ್ತದೆ ಅಬ್ನಾರ್ಮಲ್ ಆಗಿ. ನಂತರ ಇನ್ನೊಂದು ಲೈಂಗಿಕವಾದ ಸಮಸ್ಯೆಗಳು ಕೂಡ ಬರ್ಬೋದು, ಮತ್ತೆ ಪುನಃ ಇನ್ಫೆಕ್ಷನ್ ಆಗುವಂಥದ್ದು, ಮೂತ್ರ ಇನ್ಫೆಕ್ಷನ್ ಆಗುವಂಥದ್ದು. ನಿಮ್ಮ ರಕ್ತ ಮೂತ್ರದಲ್ಲಿ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಮೂತ್ರದಲ್ಲಿ ಶುಗರ್ ಪ್ರಮಾಣ ಜಾಸ್ತಿ ಇದ್ದಾಗ ಬ್ಯಾಕ್ಟೀರಿಯಾಗಳು ಬೆಳೆಯುವಂತಹ ಒಂದು ವಾತಾವರಣ ಉತ್ಪತ್ತಿ ಆಗ್ತದೆ. ಈಗ ಹೇಗೆ ನಮ್ಮ ಈಗ ಶುಗರ್ ಹೇಳುದು ನಮ್ಮ ಒಂದು ಮೀಡಿಯಂ. ಈಗ ಶುಗರ್ ಇದು ಓಪನ್ ಆಗಿ ಇಟ್ಟರೆ ನಿಮ್ಗೆ ಅದರಲ್ಲಿ ಬ್ಯಾಕ್ಟೀರಿಯಾ ಹೇಗೆ ಬೆಳೀತಾರೆ, ನಿಮ್ಮ ಮನೆಯಲ್ಲಿ ಆಹಾರನ ಓಪನ್ ಆಗಿ ಹಾಗೆ ಇಟ್ಟರೆ ಹೇಗೆ ನಿಮ್ಗೆ ಅದರಲ್ಲಿ ಬ್ಯಾಕ್ಟೀರಿಯಾ ಬೆಳೀತಾರೆ, ಹಾಗೆ ಪುನಃ ಹೋಗ್ತಾ ಇದ್ರೆ ಶುಗರ್ ಮೂತ್ರದಲ್ಲಿ ಅಲ್ಲಿ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾಗಳು ಕೂತ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇರ್ತದೆ, ಹಾಗೆ ಪುನಃ ಇನ್ಫೆಕ್ಷನ್ ಆಗ್ತದೆ. ಸೊ ಹಾಗಾಗಿ ಅದೊಂದನ್ನು ಕೂಡ ನಿಮಗೆ ಪುನಃ ಮೂತ್ರ ಹೋಗುವಂತಹ ಸಮಸ್ಯೆ ಸಾಕಷ್ಟು ರೀತಿಯ ಸಮಸ್ಯೆಗಳು ಕೂಡ ಇದರಲ್ಲಿ ಕಂಡು ಬರಬಹುದು ಅನ್ನುವಂಥದ್ದು. ಹಾಗೆ ಡಾಕ್ಟರ್, ಇದೀಗ ನಾವು ಡಾಕ್ಟರ್ ಮೋಹನ್ ಡಯಾಬಿಟಿಸ್ ಸೆಂಟರ್ ಬಗ್ಗೆ ಕೇಳಬೇಕು. ಅಲ್ಲಿಯ ಏನಲ್ಲ ಈ ಡಯಾಬಿಟಿಸ್ಗೆ ಒಂದು ಫೇಮಸ್ ಅನ್ನುವಂಥದ್ದು, ಡಯಾಬಿಟಿಸ್ಗೆ ಫೇಮಸ್ ಅನ್ನುವಂಥದ್ದೇ ಡಾಕ್ಟರ್ ಮೋಹನ್ ಡಯಾಬಿಟಿಸ್ ಸೆಂಟರ್ ಅನ್ನುವಂಥದ್ದು. ಅಲ್ಲಿ ಏನೆಲ್ಲ ಒಂದು ಫೆಸಿಲಿಟಿಗಳು? ನಮ್ಮ ಡಯಾಬಿಟಿಸ್ ಸೆಂಟರ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಡಯಾಬಿಟಿಸ್ ನ ಕಾಂಪ್ರಿಹೆನ್ಸಿವ್ ಕೇರ್ ಅಂದ್ರೆ ಪೂರ್ತಿಯಾಗಿ ಡಯಾಬಿಟಿಸ್ ನ ಸ್ಕ್ರೀನಿಂಗ್ ಮಾಡ್ತೇವೆ. ಯಾವ ವ್ಯಕ್ತಿ ನಮ್ಮ ಅಂತ ಹೇಳಿದ್ರೆ ನಮ್ಮ ಟ್ರೀಟ್ಮೆಂಟ್ಗೆ ಬಂದಾಗ ಆ ವ್ಯಕ್ತಿಗೆ ಡಯಾಬಿಟಿಸ್ ಹಲವು ವರ್ಷಗಳಿಂದ ಇರಬಹುದು. ಹಾಗಿದ್ದಾಗ ದೇಹದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಒಳಗಿನ ಅಂಗಗಳ ಮೇಲೆ ಕೆಲವೊಂದು ವ್ಯತ್ಯಾಸ ಬಂದಿರಬಹುದು. ನಾನು ಮೊದಲೇ ಹೇಳಿದಾಗೆ ಡಯಾಬಿಟಿಸ್ ಹೇಳುವಂಥದ್ದು ಸೈಲೆಂಟ್ ಡಿಸೀಸ್ ಅಂತ ಹೇಳಿ, ಡಿಸೀಸ್ ಅಲ್ಲ ಸೈಲೆಂಟ್ ಡಿಸಾರ್ಡರ್. ಸೊ ಹೀಗಿರುವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಫಸ್ಟ್ ವಿಸಿಟ್ ಅಲ್ಲಿ ಇಂಡೆಕ್ಸ್ ವಿಸಿಟ್ ಅಲ್ಲಿ ಎಲ್ಲ ನಮ್ಮ ಕಣ್ಣಿನ ಪರೀಕ್ಷೆ, ನಮ್ಮ ಕಾಲಿನ ನರಗಳ ಪರೀಕ್ಷೆ, ಕಾಲಿನ ರಕ್ತನಾಳಗಳ ಪರೀಕ್ಷೆ, ನಂತರ ನಮ್ಮ ಹಾರ್ಟ್ನ ಪರೀಕ್ಷೆ ECG ಮಾಡ್ತೇವೆ, ನಂತರ
ನಮ್ಮ ಕಿಡ್ನಿಯ ಪರೀಕ್ಷೆ, ಹಾಗೆ ಹಲವಾರು ನಮ್ಮ ಅಂಗಗಳನ್ನು ನಾವು ಸ್ಕ್ರೀನ್ ಮಾಡಿ ಅದರಲ್ಲಿ ಏನಾದರೂ ಅರ್ಲಿ ಸ್ಟೇಜ್ ಆಫ್ ಡಿಸೀಸ್ ಉಂಟಾ ಅಂತ ಹೇಳಿ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಎರಡನೇದಾಗಿ ನಮ್ಮ ಟ್ರೀಟ್ಮೆಂಟಲ್ಲಿ ನುರಿತ ಡೈಟಿಷಿಯನ್ಸ್ ಕೂಡ ಇದ್ದಾರೆ, ನ್ಯೂಟ್ರಿಷನ್ಸ್ ಇದ್ದಾರೆ, ಅವರು ನಮ್ಮ ಆಹಾರದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ನಂತರ ನಮ್ಮದು ಎಲ್ಲ ಸೇವೆಗಳು ನಮ್ಮದು ಒಂದೇ ಸೂರ್ಯನಡಿಗೆ ನಿಮ್ಗೆ ಸಿಗ್ತದೆ. ನಮ್ಮ ಡಯಾಬಿಟಿಸ್ ಸೆಂಟ್ರಲ್ಲಿ ಕಾಲಿಗೆ ಸಂಬಂಧಪಟ್ಟಂತಹ ವಿಶಿಷ್ಟವಾದ ಪಾದರಕ್ಷೆಗಳು ಸಿಗ್ತದೆ. ಈಗ ನ್ಯೂರೋಪತಿ ಇರುವ ನಾವು ಮೊದಲೇ ಹೇಳಿದಾಗೆ ನ್ಯೂರೋಪತಿ ಇರುವವರಿಗೆ ಏನಾಗ್ತದೆ, ಅವರಿಗೆ ಕಾಲಿನ ಸಂಧಿಗಳು ಕಮ್ಮಿ ಇರ್ತದೆ. ಸೊ ಹಾಗಾಗಿ ಅದಕ್ಕೆ ಸಪೋರ್ಟ್ ಮಾಡುವಂಥ MCR ಸೋಲ್ಡ್ ಫುಟ್ವೇರ್ಸ್ ಕೂಡ ನಮ್ಮ ಸೆಂಟ್ರಲ್ಲಿ ಸಿಗ್ತದೆ. ಸೊ ಹಾಗೆ ಎಲ್ಲ ರೀತಿಯ ವಿಶಿಷ್ಟವಾದ ಸೇವೆಗಳು ನಮ್ಮ ಸೆಂಟ್ರಲ್ಲಿ ಇರೋದಕ್ಕೆ ಇದೊಂದು ವಿಶಿಷ್ಟವಾದ ಕ್ಲಿನಿಕ್. ಹಾಗೆ ಇನ್ನು ಬೇರೆ ಸೆಂಟರ್ಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಏನೆಲ್ಲ ಬೆನಿಫಿಟ್ಗಳು ಜಾಸ್ತಿ ಇದೆ ಅಂತ ಹಾಗೆ ನೋಡಿ ಬೇರೆ ಸೆಂಟರ್ಗಳು ಹೋಲಿಕೆ ಮಾಡಿ ನೋಡಿದರೆ, ಒಂದು ನಿಮಗೆ ಕನ್ವೀನಿಯನ್ಸ್, ನಿಮಗೆ ಎಲ್ಲ ರೀತಿಯಂತಹ ಸೇವೆಗಳು ಒಂದೇ ಕಡೆ ಸಿಗ್ತದೆ. ನಂತರ ನಮ್ದು ಎಲೆಕ್ಟ್ರಾನಿಕ್ ಮೆಡಿಕಲ್ ಸಿಸ್ಟಮ್ ಇದೆ. ಸೊ ನಾವೇನು ಮಾಡ್ತೇವೆ ಅಂದರೆ ಪ್ರತಿಯೊಬ್ಬ ಪೇಷಂಟ್ ರೋಗ ಪ್ರತಿಯೊಬ್ಬ ವ್ಯಕ್ತಿಯ ನಮ್ಮಲ್ಲಿ ನೋಂದಾಯಿತ ವ್ಯಕ್ತಿಯ ಅವರ ಎಲೆಕ್ಟ್ರಾನಿಕ್ ಡೇಟಾನ ಮೇಂಟೈನ್ ಮಾಡ್ತೇವೆ. ಸೊ ಹಾಗಾಗಿ ಕಾನ್ಸ್ಟೆಂಟ್ ಆಗಿ ಅವರು ಹೇಗೆ ವರ್ಷದಿಂದ ವರ್ಷಕ್ಕೆ ಅವ್ರದ್ದು ಹೇಗೆ ಇಂಪ್ರೂವ್ಮೆಂಟ್ ಇದೆ, ಅಥವಾ ಅವ್ರದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯೋ ಅಥವಾ ಅವ್ರ ಸಮಸ್ಯೆ ಹಾಗೆ ಇದೆಯೋ ಅಂತ ನಮ್ಮದು ಒಂದು ಕಂಪೇರ್ ಮಾಡುವ ಸಾಧ್ಯತೆ ನಮಗೆ ಜಾಸ್ತಿ ಇರ್ತದೆ. ಮತ್ತು ನಾವು ಅವ್ರನ್ನ ಪೇಷಂಟ್ಗೆ ಒಂದು ರಿಮೈಂಡರ್ ಕಾಲ್ಸ್, ಪೇಷಂಟ್ ಈಗ ನನಗೆ ಏನಾಗ್ತದೆ ಶುಗರ್, ನಾವು ಮೊದಲೇ ಹೇಳಿದಾಗೆ ಶುಗರ್ ಹೇಳೋದು ಸಿಂಪ್ಟಮ್ಸ್ ಇಲ್ಲ. ಸೊ ನಿಮಗೆ ಈಗ ಮೆಡಿಸಿನ್ ತಗೊಳ್ತಾ ಇರ್ತೀರಿ, ಏನೂ ತೊಂದರೆ ಇರೋದಿಲ್ಲ. ಸೊ ಹಾಗೆ ನೀವು ನಿಮ್ಮ ಟೈಮ್ ಬಂದಾಗ ಡಾಕ್ಟರ್ ವೈದ್ಯರ ಭೇಟಿ ಮಾಡಲಿಕ್ಕೆ ನಿಮ್ಮ ಟೈಮ್ ಬಂದಾಗ ಕೂಡ ನಿಮಗೆ ಹೋಗುವ ಒಂದು ಮರ್ತು ಹೋಗ್ತಾರೆ. ನಿಮಗೆ ಒಂದು ಬ್ಯುಸಿಯಾಗಿರುವ ಲೈಫ್ಸ್ಟೈಲಲ್ಲಿ ಬ್ಯುಸಿಯಾಗಿರುವ ಕೆಲಸದಲ್ಲಿ ನಿಮಗೆ ಹೋಗುವಂಥ ನಿಮ್ಮ ತಾರೀಕು ನಿಮಗೆ ನೆನಪಿದ್ರೂ ಕೂಡ ಆ ದಿನ ನಿಮಗೆ ಮರ್ತು ಹೋಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನಮ್ಮ ಟೀಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಥರ ಇರೋ ಡೇಟ್ಗಳನ್ನು ರಿಮೈಂಡರ್ ಮಾಡಿ ಅವರಿಗೆ ಟೈಮ್ ಫಿಕ್ಸ್ ಮಾಡಿ ಅವ್ರಿಗೆ ಅದೊಂದು ಬರಲಿಕ್ಕೆ ಒಂದು ಅಗತ್ಯತೆಗಳನ್ನು ಅವ್ರು ರೆಡಿ ಮಾಡಿ ಕೊಡ್ತಾರೆ. ಹಾಗಾಗಿ ಎಲ್ಲ ರೀತಿಯ ಅಂತ ವಿಶಿಷ್ಟ ಸೇವೆಗಳು ನಮ್ಮ ಸೆಂಟರ್ ಲಭ್ಯ ಇದೆ. ಓಕೆ ಡಾಕ್ಟರ್, ಇನ್ನು ಮೋಹನ್ ಡಯಾಬಿಟಿಸ್ ಸೆಂಟರ್ನಲ್ಲಿ ಆಧುನಿಕ ತಂತ್ರಜ್ಞಾನ ಏನಾದರೂ ಇದೆಯಾ? ನಮ್ಮದೇ ನಮ್ಮ ಸೆಂಟ್ರಲ್ಲಿ NABL ಅಕ್ರೆಡಿಟೆಡ್ ಲ್ಯಾಬ್ಗಳಿದೆ, ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬ್. ಅಲ್ಲಿ ನಮ್ಮ ಎಲ್ಲ ರೀತಿಯಂಥ ಡಯಾಬಿಟಿಕ್ಸ್ ಸಂಬಂಧಪಟ್ಟಂಥ ಎಲ್ಲ ರೀತಿಯ ವಿಶಿಷ್ಟವಾದ ಟೆಸ್ಟ್ಗಳು ಸಾಧ್ಯತೆ ಆಗ್ತದೆ. ನಂತರ ನಮ್ಮದು ಸೆಂಟ್ರಲ್ ಲ್ಯಾಬ್, ನಮ್ಮದು ಚೆನ್ನೈಯಲ್ಲಿ ನಮ್ಮದು ಸೆಂಟ್ರಲ್ ಲ್ಯಾಬಲ್ಲಿ ನಮ್ಮ ಡಯಾಬಿಟಿಕ್ಸ್ ಸಂಬಂಧಪಟ್ಟಂಥ ಕೆಲವೊಂದು ವಿಶಿಷ್ಟವಾದ ಟೆಸ್ಟ್ಗಳು, ಈಗ ಜೆನೆಟಿಕ್ ಸ್ಟಡಿ, ಜೀನ್ ಸ್ಟಡಿ, ಈಗ ಮತ್ತು ಇನ್ನೊಂದು ಎನ್ಝೈಮ್ಸ್ ಹಾರ್ಮೋನ್ ಸ್ಟಡಿ, ಅದೆಲ್ಲ ನಮಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬ್ ಇದೆ. ನಂತರ ನಮ್ಮ ಸೆಂಟ್ರಲ್ಲಿ ವಿಶಿಷ್ಟವಾದ ಡಯಾಬಿಟಿಸ್ ರೆಟಿನೋಪತಿ ಕಂಡುಹಿಡಿಯಲಿಕ್ಕೆ ಸಾಧ್ಯವಾದಂಥ ಸಾಧನಗಳಿದೆ, ಕ್ಯಾಮ್ರಾಗಳಿದ್ದಾವೆ. ಸೊ ಹಾಗಾಗಿ ಮತ್ತು ಎಲ್ಲ ರೀತಿಯಾದ ವಿಶಿಷ್ಟವಾದ ಮೆಡಿಸಿನ್ಗಳು ಲಭ್ಯ ಇದೆ. ನಂತರ ಡಯಾಬಿಟಿಸ್ಗೆ ಸಂಬಂಧಪಟ್ಟಂತಹ ಫುಡ್ ಪ್ರಾಡಕ್ಟ್ಸ್, ಈಗ ಹೈ ಫೈಬರ್ ರೈಸ್ ಅಂದರೆ ನಾವು ತೆಗೆಯುವ ಆಹಾರದಲ್ಲಿ ನಾರಿನಂಶ ಕಮ್ಮಿ ಇರ್ತದೆ. ಸೊ ಹೆಚ್ಚಿನ ನಾರಿನಂಶ ಇರುವಂತಹ ರೈಸ್ ಫ್ಲೇಕ್ಸ್ ಇದೆಲ್ಲ ನಮ್ಮ ಸೆಂಟ್ರಲ್ಲಿ ಲಭ್ಯ. ಸೊ ಹಾಗಾಗಿ ಇದೆಲ್ಲ ಸೇವೆಗಳು ನಮಗೆ ಒಂದೇ ಸಿಗ್ತದೆ. ಓಕೆ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನು ನೀವು ಮಾತಾಡಿದ್ರಿ. ಮೋಹನ್ ಡಯಾಬಿಟಿಸ್ ಸೆಂಟರ್ನಲ್ಲಿ ಏನೆಲ್ಲ ಫೆಸಿಲಿಟಿಗಳಿದೆ ಅನ್ನುವಂಥದ್ದು ಮುಖ್ಯವಾಗಿ, ಮತ್ತು ಈ ಒಂದು ಡಯಾಬಿಟಿಸ್ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಒಂದು ಕಾಲಿನ ಸಮಸ್ಯೆಗಳಾಗಿರ್ಬೋದು, ಹಾಗೆ ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಕಿಡ್ನಿ ಸಮಸ್ಯೆಗಳಾಗಿರ್ಬೋದು, ಇನ್ನು ಲೈಂಗಿಕವಾಗಿ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗಳು ಈ ಡಯಾಬಿಟಿಸ್ನಿಂದ ಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇಷ್ಟೊದಕ್ಕೆ ಸಾಕಷ್ಟು ವಿಷಯಗಳನ್ನು ಇದ್ರ ಬಗ್ಗೆ ನೀವು ತಿಳಿಸಿಕೊಟ್ಟಿದ್ದೀರಾ ಡಾಕ್ಟರ್, ಧನ್ಯವಾದಗಳು. ಎಸ್, ಇವತ್ತಿನ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ರು. ಈ ಡಯಾಬಿಟಿಸ್ನಿಂದ ಏನೆಲ್ಲ ಇತರ ಕಾಯಿಲೆಗಳು ಕೂಡ ಬರುತ್ತೆ ಅನ್ನುವಂಥದ್ದು, ಸಾಕಷ್ಟು ರೀತಿಯ ಕಾಯಿಲೆಗಳು ಕೂಡ ಡಯಾಬಿಟಿಸ್ನಿಂದ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಡಯಾಬಿಟಿಸ್ ಬರೋದಕ್ಕಿಂತ ಮುಂಚೆ ನಮ್ಮ ಜೀವನ ಶೈಲಿ ಬದಲಾವಣೆಗಳಾಗಿರ್ಬೋದು, ಮತ್ತು ಅದನ್ನು ನಾವು ಯಾವ ರೀತಿಯಲ್ಲಿ ಕಂಟ್ರೋಲನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿರುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನಾ ಟಿವಿ.